ನೀವು ನೋಡ್ತಿದ್ದೀರಾ ಸ್ವರಾಜ್ ಎಕ್ಸ್ಪ್ರೆಸ್ ಕನ್ನಡ, ನಾನು ಜಯಶ್ರೀ. ಅನೌಪಚಾರಿಕ ಶಿಕ್ಷಣ ಸಂಸ್ಥೆ ವಿಜಯಪುರ, ಎನ್ಆರ್ಸಿ ಸಿಎಎ ವಿರೋಧಿ ಪ್ರಗತಿಪರ ಸಂಘಟನೆಗಳ ವೇದಿಕೆ ವಿಜಯಪುರ ಹಾಗೂ ಜಿಲ್ಲಾ ಅಸಂಘಟಿತ ಯುವಕರ ಸಂಘಟನೆಗಳ ಸಹಯೋಗದಲ್ಲಿ ಯುವ ಸಂಗಮ ಹಾಗೂ ಸಂವಿಧಾನ ರಕ್ಷಣಾ ದಿನ ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಕಾರ್ಯಕ್ರಮವನ್ನು ಹನುಮಂತರಾಯ ರಂಗಮಂದಿರ ವಿಜಯಪುರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಫಾದರ್ ಜೆರಾಲ್ಡ್ ಡಿಸೋಜಾ, ಡಾಕ್ಟರ್ ಜಿ ಶಿವಕುಮಾರ್ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಿ ಪೌರತ್ವ ಕಾಯ್ದೆ ಬಗ್ಗೆ ನೆರೆದಿದ್ದವರಿಗೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಎಲ್ಲಿ ಪ್ರಜಾಪ್ರಭುತ್ವದ ವಿರುದ್ಧ ದ್ರೌಜನ್ಯ ಸರ್ಕಾರದಿಂದ ನಡೆಯುತ್ತದೆ ಅದರ ವಿರುದ್ಧ ಅಷ್ಟೇ ಪ್ರಬಲವಾಗಿ ನಮ್ಮ ಯುವಜನರು, ವಿದ್ಯಾರ್ಥಿ ಮಿತ್ರರು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ತಮ್ಮ ಕೂಗನ್ನು ಸರ್ಕಾರಕ್ಕೆ ಬೇರೆ ಬೇರೆ ನಾನಾ ರೀತಿಯಲ್ಲಿ ಸಲ್ಲಿಸ್ತಾ ಇದ್ದಾರೆ. ಯಾಕೆ ಇಂತಹ ಪರಿಸ್ಥಿತಿ ನಮ್ಮ ದೇಶಕ್ಕೆ ಇವತ್ತು ಬಂದಿದೆ? ಎಲ್ಲ ವಿಭಾಗದ ಜನರಿಗೂ ಒಂದು ದೊಡ್ಡ ಪೆಟ್ಟು ಕೊಟ್ಟಿದೆ ಕಳೆದ ಸುಮಾರು 2 ವರ್ಷಗಳಲ್ಲಿ. ಅದರ ಪರಿಣಾಮ ದಿನದಿಂದ ದಿನಕ್ಕೆ ಭೀಕರವಾಗ್ತಾ ಹೋಗ್ತಾ ಇದೆ. ಅದು ಆರ್ಥಿಕ ಬಿಕ್ಕಟ್ಟು. ಅದು ಇನ್ನೂ ಕೂಡ ನೀವು ಟೆಕ್ನಿಕಲ್ ಟರ್ಮ್ಸಲ್ಲಿ ಹೇಳೋದಾದರೆ, ಆಂತರಿಕ ಅಂಶಗಳನ್ನ ಬಳಸಿ ಹೇಳೋದಾದರೆ, ಅದಿನ್ನೂ ಕೂಡ ಎಕನಾಮಿಕ್ ರಿಸೆಷನ್ ಅಲ್ಲ. ಪೌರತ್ವ ತಿದ್ದುಪಡಿ ಕಾಯ್ದೆಗೆ ಬೆಂಬಲ ನೀಡಿ ಮಂಗಳೂರಿನಲ್ಲಿ ಬೃಹತ್ ಸಮಾವೇಶ ನಡೆದಿದೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ನಳಿನ್ ಕುಮಾರ್ ಕಟೀಲ್ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿದ್ದು ಪೌರತ್ವ ಕಾಯ್ದೆ ಬೆಂಬಲಿಸುವಂತೆ ಎಲ್ಲರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ವಿವಿಧ ಹಿಂದೂಪರ ಸಂಘಟನೆಗಳು ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ಇಂಡಿ ಪಟ್ಟಣದ ಅಗರಕೇಡ ಮುಖ್ಯ ಕಾಲುವೆಯಲ್ಲಿ ಯುವಕನೊಬ್ಬನ ಶವ ಪತ್ತೆಯಾಗಿದೆ. ಇನ್ನು ಮೃತ ಯುವಕನ ಹೆಸರು ಸಂಜು ಉರ್ಪ ಸೋನು ರವಿ ರಾಥೋಡ ಎಂದು ತಿಳಿದು ಬಂದಿದ್ದು ಶಾರಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಸಂಪುಟ ವಿಸ್ತರಣೆ ಸಿಎಂಗೆ ಬಿಟ್ಟ ಪರಮಾಧಿಕಾರ ಎಂದು ಹುಬ್ಬಳ್ಳಿಯಲ್ಲಿ ಸಚಿವ ಜಗದೀಶ್ ಶೆಟ್ಟರ್ ಹೇಳಿಕೆ ನೀಡಿದ್ದಾರೆ. ಇನ್ನು ವಿರೋಧ ಪಕ್ಷದ ನಾಯಕರಿಗೆ ಸಚಿವ ಸಂಪುಟದ ವಿಚಾರ ಯಾಕೆ ಬೇಕು? ಕಾಂಗ್ರೆಸ್ನವರು ದಲಿತರ ಮುಸ್ಲಿಮರ ದಾರಿ ತಪ್ಪಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇನ್ನು ಸಿಎಎ ಕಾನೂನಿನಿಂದ ಯಾರಿಗೂ ತೊಂದರೆಯಾಗಲ್ಲ ಎಂದು ಹೇಳಿದರು. ಸರ್, ಯತ್ನಾಳ್ ಅವರು ಹಿರಿಯರು ಕೆಲವರು ತ್ಯಾಗ ಮಾಡಬೇಕು, ಸಚಿವ ಸ್ಥಾನ ಅಗತ್ಯತೆ ಇದೆ ಅಂತ ಹೇಳ್ತಾರೆ. ಸ್ಕ್ರೀನ ಕಾಣವಲ್ ಬಾಂಬೆಗೆ ಹೋಗ್ಬಂದ್ರಿ, ಈಗ ನಾಳೆ ಹೈದರಾಬಾದ್ ಹೋಗ್ತಾ ಇದ್ದೀನಿ, ಮತ್ತು 4ನೇ ತಾರೀಕಿಗೆ ಅಸ್ಸಾಂ ಗುವಾಹತಿಗೆ ಹೋಗ್ತಾ ಇದ್ದೀನಿ, 5ನೇ ತಾರೀಕು ಲಕ್ನೋ ಹೋಗ್ತೀನಿ. ಸಿಎಎನ್ಆರ್ಸಿ ಕಾಯ್ದೆ ವಿರೋಧಿಸಿ ವಿವಿಧ ದಲಿತ ಸಂಘ ಸಂಸ್ಥೆಗಳ ಮಹಾಮಂಡಳದ ವತಿಯಿಂದ ಶಾಸಕ ಪ್ರಸಾದ ಅಬ್ಬಯ್ಯ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಇಂದು ಹುಬ್ಬಳ್ಳಿಯಲ್ಲಿ ನಡೆಸಲಾಯಿತು. ಇನ್ನು ಸಂವಿಧಾನ ಸಂರಕ್ಷಣಾ ಸಮಿತಿಯ ವತಿಯಿಂದ ನಡೆದ ಪ್ರತಿಭಟನಾ ಮೆರವಣಿಗೆಯಲ್ಲಿ ವಿವಿಧ ದಲಿತ ಸಂಘಟನೆಗಳು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಗರದ ಪ್ರಧಾನ ಅಂಚೆ ಕಚೇರಿ ಎದುರಿನ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಲ್ಯಾಮಿಂಗ್ಟನ್ ರಸ್ತೆ ಮೂಲಕ ಸಂಗೊಳ್ಳಿ ರಾಯಣ್ಣ ವೃತ್ತ ಮಾರ್ಗವಾಗಿ ಚೆನ್ನಮ್ಮ ವೃತ್ತದ ಮೂಲಕ ತಹಶೀಲ್ದಾರರ ಕಚೇರಿ ತಲುಪಿ ನಂತರ ತಹಶೀಲ್ದಾರರ ಮೂಲ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ದಾವಣಗೆರೆ
ದಾವಣಗೆರೆಯಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ಹೈಸ್ಕೂಲ್ ಮೈದಾನವನ್ನು ಹಾಳು ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ದೂರುತ್ತಿದ್ದಾರೆ. ಇನ್ನು ಜಿಲ್ಲಾ ಕೇಂದ್ರದ ಹೃದಯ ಭಾಗದಲ್ಲಿರುವ ಈ ಮೈದಾನದ ಬಗ್ಗೆ ಅಲ್ಲಿನ ಜನರಿಗೊಂದು ಅವಿನಾಭಾವ ಸಂಬಂಧವಿದೆ. ಈ ಜಿಲ್ಲಾ ಕೇಂದ್ರ ಬಹುತೇಕ ಹಿರಿಯರು ಕಿರಿಯರು ಆಡಿ ನಲಿದಾಡಿದ ಮೈದಾನವಿದು. ಇನ್ನು ಸ್ಮಾರ್ಟ್ ಸಿಟಿ ಯೋಜನೆಗೆ ದಾವಣಗೆರೆ ಸೇರ್ಪಡೆಯಾದ ದಿನದಿಂದ ಕೇಂದ್ರ ಸರ್ಕಾರದಿಂದ 100 ಕೋಟಿ ಅನುದಾನ ಹರಿದು ಬರುತ್ತಿದೆ. ಇನ್ನು ಖಾಸಗಿ ಬಸ್ ನಿಲ್ದಾಣ ಮತ್ತು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಸ್ಥಳದಲ್ಲಿ ಹೈಟೆಕ್ ಬಸ್ ನಿಲ್ದಾಣ ಕಾಮಗಾರಿ ಆರಂಭವಾಗಿದೆ. ಇನ್ನು ಖಾಸಗಿ ಬಸ್ ನಿಲ್ದಾಣದ ಕಾಮಗಾರಿ ಹಿನ್ನೆಲೆ ಹೈಸ್ಕೂಲ್ ಮೈದಾನದಲ್ಲಿ ತಾತ್ಕಾಲಿಕ ಬಸ್ ನಿಲ್ದಾಣ ನಿರ್ಮಿಸಿ ಸ್ಥಳಾಂತರಿಸಿದ್ರು. ಅಂದಿನಿಂದ ಶುರುವಾದ ಕ್ರೀಡಾಪಟುಗಳ ಹೋರಾಟ ರಾಜಕೀಯ ತಿರುವು ಪಡೆದುಕೊಂಡಿತ್ತು. ಇನ್ನು ಕ್ರೀಡಾಪಟುಗಳ ಸಂಘದವರು ಮೈದಾನದಲ್ಲಿ ಸರ್ಕಾರಿ ಬಸ್ ನಿಲ್ದಾಣದ ವಿರುದ್ಧ ಕಾನೂನು ಹೋರಾಟ ಮಾಡೋ ನಿರ್ಧಾರ ಮಾಡಿದ್ದಾರೆ. ಇನ್ನು ಹೈಸ್ಕೂಲ್ ಮೈದಾನದಲ್ಲಿ ಯಾವುದೇ ವಾಣಿಜ್ಯ ಉದ್ದೇಶಕ್ಕೆ ಅವಕಾಶ ಕೊಡಬಾರದು ಎಂಬ ನಿಯಮವಿದೆ. ಜಿಲ್ಲಾಧಿಕಾರಿ ಸಹ ಈ ಮೈದಾನದ ಕಮಿಟಿ ಮುಖ್ಯಸ್ಥರಿದ್ದಾರೆ. ನಗರದಲ್ಲಿ ಬೇರೆಡೆಗೆ ಹಲವು ಸೂಕ್ತ ಜಾಗಗಳಿದ್ದು ಅಲ್ಲಿ ತಾತ್ಕಾಲಿಕ ಸರ್ಕಾರಿ ಬಸ್ ನಿಲ್ದಾಣ ಮಾಡಿಕೊಳ್ಳಲಿ ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಅಭಿವೃದ್ಧಿ ಕಾರ್ಯದಲ್ಲಿ ಯಾರು ರಾಜಕೀಯ ಮಾಡಬಾರ್ದು, ದಯವಿಟ್ಟು ಹೇಳ್ತೀನಿ. ಇದು ಜನಗಳಿಗೋಸ್ಕರ ಮಾಡ್ತಿರೋದು, ಇಲ್ಲಿರುವಂಥ ನಾಗರಿಕರಿಗೋಸ್ಕರ ಅಭಿವೃದ್ಧಿ ದಾವಣಗೆರೆ ಇಂಪ್ರೂವ್ ಆಗಬೇಕು, ದಾವಣಗೆರೆ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇರೋದಿನ ಯಾವುದೇ ಥರದ ರಾಜಕೀಯ ಇಲ್ಲ. ಆದರೆ ಇಲ್ಲಿರುವಂಥ ವಿರೋಧ ಪಕ್ಷದವರು ಕೆಲವೊಬ್ಬ ಇಲ್ಲಿ ಮುಖಂಡರು ಅನ್ನಿಸ್ಕೊಂಡವರು ಇದನ್ನು ರಾಜಕೀಯ ಮಾಡ್ತಾ ಇದ್ದಾರೆ. ಇಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡ್ತಾ ಇದ್ದದಕ್ಕೆ ತೊಂದರೆ ಆಗಿದ್ದಿಲ್ಲ. ಒಂದು ಯಾವುದೇ ಒಂದು ಸರ್ಕಾರಿ ಜಾಗದಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡಬೇಕಾದ್ರೆ ಇರುವಂಥ ಹೈಸ್ಕೂಲ್ ಫೀಲ್ಡಿನ ಒಂದು ಏನು ಸುಂದರತನ ಹಾಳು ಮಾಡಿದ್ರು. ಸುಮ್ಮನೆ ರಾಜಕೀಯ ಮಾಡಿ ಅಭಿವೃದ್ಧಿ ಕಾರ್ಯಕ್ಕೆ ಅಡ್ಡ ಬರೋದು ಒಳ್ಳೇದಲ್ಲ. ಈ ಸಂದರ್ಭ ಇಷ್ಟೆಲ್ಲ ಓಡಾಡ್ತಾರಲ್ಲ, ಯಾಕೆ ಇವ್ರು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಒಂದು ಕ್ರೀಡಾಂಗಣಕ್ಕೆ ಮತ್ತೆ ಜಾಗ ಕೊಡಿಸ್ಬೇಕಿತ್ತು, ಕ್ರೀಡಾಂಗಣ ಅಭಿವೃದ್ಧಿ ಮಾಡಬೇಕಿತ್ತು. ಇದೇ ಕ್ರೀಡಾಂಗಣನ ಒಂದು ಹೈಟೆಕ್ ಕ್ರೀಡಾಂಗಣ ಮಾಡಿಬಿಟ್ಟು ಸ್ಟೇಡಿಯಂ ಮಾಡ್ಬೋದಿತ್ತಲ್ಲ. ಮಂಡ್ಯದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮನದೇವತೆ ಮುಲ್ಕಟಮ್ಮದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ಪಟ್ಟಣದಲ್ಲಿ ಮುಲ್ಕಟಮ್ಮ ದೇಗುಲವಿದ್ದು ಪೂಜೆ ಸಲ್ಲಿಸಿದ ನಂತರ ದೇವಸ್ಥಾನಕ್ಕೆ ದೇಣಿಗೆ ಕೂಡ ಮಾಜಿ ಡಿಸಿಎಂ ನೀಡಿದ್ದಾರೆ. ತಾಯಿ ದರ್ಶನ ಆಗಿದೆ, ಎಲ್ಲರಿಗೂ ಒಳ್ಳೇದಾಗಲಿ ಸಮಾಜಕ್ಕೆ ಒಳ್ಳೇದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡಿದ್ದೀನಿ. ಗೆದ್ದಿರುವ ಶಾಸಕರನ್ನು ದೇವದಾಸಿಯರಿಗೆ ಹೋಲಿಸಿದ ಸಿಎಂ ಇಬ್ರಾಹಿಂ ವಿರುದ್ಧ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ತಿರುಗೇಟು ನೀಡಿದ್ದಾರೆ. ಸಿಎಂ ಇಬ್ರಾಹಿಂ ಜೀವನಕ್ಕಿಂತ ದೇವದಾಸಿಯರ ಜೀವನ ಉತ್ತಮ, ದೇವದಾಸಿಯರ ಹಿನ್ನೆಲೆ ಅವರಿಗೆ ಗೊತ್ತಿಲ್ಲ, ಅವರದು ಬಹಳ ಪವಿತ್ರವಾಗಿರುವ ಬದುಕು, ಇನ್ನು ಅವರಿಗೆ ಅಪಮಾನವಾದರೆ ನಾನು ಖಂಡಿಸುತ್ತೇನೆ ಎಂದು ಕಿಡಿಕಾರಿದ್ದಾರೆ. ದೇವದಾಸಿಯವರ ಹಿನ್ನೆಲೆ ಅವರಿಗೆ ಗೊತ್ತಿಲ್ಲ, ದೇವದಾಸಿಯವರದು ಒಂದು ಪವಿತ್ರವಾಗಿರ್ತಕ್ಕಂಥ ಬದುಕು, ಅವರು ಸಮರ್ಪಿತವಾಗಿರ್ತಕ್ಕಂಥ ಕಲೆಯ ಜೊತೆಗೆ ಸಮರ್ಪಿತವಾಗಿರ್ತಕ್ಕಂಥ ಬದುಕೊಂಡ್ರು. ಅವರಿಗೆ ಅಪಮಾನ ಮಾಡಿದ್ದಾರೆ, ಅದನ್ನು ಖಂಡಿಸ್ತೇನೆ. ಅವರಿಗೆ ಅಪಮಾನ ಮಾಡಿರೋದು ಅವರ ಒಂದು ಕೀಳು ಮನಸ್ಥಿತಿಯನ್ನು ತೋರಿಸುತ್ತೆ. ಅದಕ್ಕೆ ಮುಂಚೆ ಅವ್ರ ಜೀವನ ಹೇಗೆ, ಸಿ ಎಂ ಇಬ್ರಾಹಿಂ ಅವ್ರ ಜೀವನ ಹೇಗೆ ಅಂತ ಅವರೇ ಹೋಲಿಕೆ ಮಾಡ್ಕೊಳ್ಳಿ. ಸಿ ಎಂ ಇಬ್ರಾಹಿಂ ಅವ್ರ ಜೀವನಕ್ಕಿಂತ ದೇವದಾಸಿಯವ್ರ ಜೀವನ ಪವಿತ್ರವಾಗಿರೋದು. ಸಚಿವ ಸ್ಥಾನದ ತ್ಯಾಗದ ಗುರುತು ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ್ದಾರೆ. ನಾನು ಬೇಕಾದರೆ ಯಾವುದಕ್ಕೂ ಸಿದ್ಧ, ಇಲ್ಲಿಂದಲೇ ಕಾರು ಕಳಿಸಿ ಬಸ್ಸಿನಲ್ಲಿ ಹೋಗ್ತೀನಿ. ಜಾತಿ ಆಧಾರದ ಮೇಲೆ ಒತ್ತಡಗಳು ಹೆಚ್ಚಾಗಬಾರದು. ಪಕ್ಷಕ್ಕಾಗಿ ದುಡಿದವರನ್ನ ಆಧರಿಸಿ ವರಿಷ್ಠರು ನಿರ್ಣಯ ಮಾಡುತ್ತಾರೆ, ಆ ಬಗ್ಗೆ ನನಗೆ ವಿಶ್ವಾಸ ಇದೆ ಎಂದು ಹೇಳಿದ್ದಾರೆ. ಪಕ್ಷದ ನಿರ್ಣಯ ಅಲ್ಲ, ರೋಮರ್ಗಳಿಗೆ ನೀವು ನನಗೆ ಪ್ರಶ್ನೆ ಕೇಳಿ. ಕೆಲವರು ಹೇಳಿದ್ದಾರೆ ಸರ್ ನನಗೂ ಡಿಸಿಎಂ ಮಾಡಬಹುದು, ಕೆಲವರು ನಾನು ಮುಖ್ಯಮಂತ್ರಿನೂ ಆಗ್ತೀನಿ ಅಂತ ಹೇಳಿದಾರೆ, ಕೆಲವರು ಡಿ ಸಿ ಎಂ ಆಗ್ತೀನಿ ಅಂತ ಹೇಳಿದಾರೆ, ಕೆಲವರು ಆಗಬೇಕು ನನಗೆ ಕೊಡ್ರಿ ಅಂತ ಕೇಳಿದಾರೆ. ಇವೆಲ್ಲ ಸಾಮಾನ್ಯವಾದಂಥ ಬೇಡಿಕೆಗಳು, ಇವನ್ನ ಪರಿಗಣಿಸ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಪಕ್ಷದ ವರಿಷ್ಠರಿಗೆ. ಈ ಸ್ಥಿತಿಯಲ್ಲಿ ನಿಮಗೆ ಏನಾದರೂ ತ್ಯಾಗ ಮಾಡೋಕೆ ಅವಕಾಶ ಸಿಕ್ಕರೆ ತ್ಯಾಗಕ್ಕೆ ರೆಡಿ ಇದ್ದೀರಾ? ನಿಮ್ಮ ಸ್ಥಾನಕ್ಕೆ ಯಾವ್ದಾರು ಖಂಡಿತವಾಗಿ ಪಕ್ಷ ಹೇಳಿದರೆ ಇಲ್ಲಿಂದನೇ ಕಾರ್ ವಾಪಸ್ ಕಳಿಸಿ ಬಸ್ಸಿಗೆ ಹೋಗ್ತೀವಿ. ಸರ್, ಈಗ ಒತ್ತಡ ತಂತ್ರ ಕೂಡ ಸ್ಟಾರ್ಟ್ ಆಗಿದೆ, ಯಾಕೆಂದರೆ ಈ ಜಿಲ್ಲಾ ಕುರುಬರ ಸಂಘನು ಕೂಡ ತುಮಕೂರಿನಲ್ಲಿ ಪ್ರೆಸ್ಮೀಟ್ ಮಾಡಿ ಕುರುಬ ಸಮಾಜಕ್ಕೆ ಮನೆ ನೀಡಬೇಕು ಅಂತ ಒಂದು ಒತ್ತಡ ತಂತ್ರವನ್ನು ಕೂಡ ಅನುಸರಿಸಿದೆ. ಅದು ಸರಿಯಾದಂಥ
ವಿಚಾರ ಅಲ್ಲ. ಜಾತಿ ಆಧಾರದ ಮೇಲೆ ಒತ್ತಡಗಳು ಹೆಚ್ಚಾಗಬಾರದು ಯಾವುದೇ ಒಂದು ಜಾತಿ. ಇಲ್ಲಿ ಪಕ್ಷದಲ್ಲಿ ದುಡಿದಿರ್ತಕ್ಕಂಥವ್ರು ಪ್ರಾದೇಶಿಕ ಮತ್ತು ಜಿಲ್ಲಾವಾರು ಪ್ರಾತಿನಿಧ್ಯ ಈ ಸಂದರ್ಭದೊಳಗೆ ಪಕ್ಷದ ನಿರ್ಣಯರು ಅದನ್ನು ಮುಂದಿಟ್ಟುಕೊಂಡು ನಿರ್ಣಯ ಮಾಡ್ತಾರೆ. ಉಳಿದವರು ಆ ರೀತಿ ಪ್ರಖ್ಯಾತ ವನ್ಯಜೀವಿ ಸಾಹಸ ನಿರ್ದೇಶಕ ಬೇರ್ ಗಿಲ್ಸ್ ಚಾಮರಾಜದ ಗುಂಡ್ಲುಪೇಟೆಗೆ ಹೆಲಿಕಾಪ್ಟರ್ನಲ್ಲಿ ಆಗಮಿಸಿದ್ದಾರೆ. ಇಂದು ಮತ್ತೆ ನಾಳೆ ಬಂಡೀಪುರದಲ್ಲಿ ನಡೆಯಲಿರುವ ವನ್ಯಜೀವಿ ಸಾಕ್ಷ್ಯಚಿತ್ರ ಚಿತ್ರೀಕರಣವನ್ನು ಬೇರ್ ಗಿಲ್ಸ್ ನಡೆಸಿಕೊಡಲಿದ್ದಾರೆ. ಮಂಡ್ಯದ ಪಿಎಲ್ಡಿ ಬ್ಯಾಂಕ್ ಮತ್ತು ಕೃಷಿ ಪತ್ತಿನ ಸೊಸೈಟಿ ಚುನಾವಣೆಯಲ್ಲಿ ಕಮಲ ಭರ್ಜರಿ ಕಮಾಲ್ ನಡೆಸಿದೆ. ಶ್ರೀರಂಗಪಟ್ಟಣದ ಬಳ್ಳಿನಹಳ್ಳಿಯಲ್ಲಿ ನಡೆದ ಕೃಷಿ ಪತ್ತಿನ ಸೊಸೈಟಿ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದು 11 ಸ್ಥಾನದಲ್ಲಿ 9 ಸ್ಥಾನವನ್ನ ತನ್ನ ತೆಕ್ಕೆಗೆ ಹಾಕಿಕೊಂಡಿದೆ. ಭಾರತ ದೇಶಕ್ಕೋಸ್ಕರ ಸೇನೆಯಲ್ಲಿ ಸೇವೆ ಮಾಡಿ ನಿವೃತ್ತಿ ಹೊಂದಿದೀಗ ಸಾವನ್ನಪ್ಪಿದ ಹಿರಿಯ ಮಾಜಿ ಯೋಧರೊಬ್ಬರಿಗೆ ನಿವೃತ್ತ ಯೋಧರು ಗೌರವ ಸಲ್ಲಿಸಿದ್ದಾರೆ. 1935 ರೈತಾಪಿ ಕುಟುಂಬದಲ್ಲಿ ಹುಟ್ಟಿ ಪ್ರಪ್ರಥಮವಾಗಿ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಕೊಣ್ಣೂರ ಪಟ್ಟಣದಿಂದ 1950 ಭಾರತೀಯ ಸೇನೆಗೆ ಸೇರ್ಪಡೆಯಾಗಿ 1965 ಚೀನಾ ದೇಶದ ವಿರುದ್ಧ ಯುದ್ಧದಲ್ಲಿ ಹೋರಾಡಿ ಜಯಗಳಿಸಿದ ಎಎಸ್ಸಿ ರೆಜಿಮೆಂಟ್ನ ಮಾಜಿ ಸೈನಿಕ ಕೈಮಾ ಭೀಮಪ್ಪ ಅಪ್ಪನ್ನ ಬೊರಗಲೆ ಎಂಬವರನ್ನ ಇವತ್ತು ದೇಶ ಕಳೆದುಕೊಂಡಿದೆ. ಇವತ್ತು ಇವರ ಅಂತ್ಯಕ್ರಿಯೆಯಲ್ಲಿ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದ ಕೊಣ್ಣೂರಿನ ಹಾಗೂ ಸುತ್ತಮುತ್ತಲಿನ ಮಾಜಿ ಸೈನಿಕರು ಸೇನೆಯ ನಿಯಮದಂತೆ ಇವತ್ತು ಅಗಲಿದ ಹಿರಿಯ ಮಾಜಿ ಯೋಧನಿಗೆ ಗೌರವ ಸಲ್ಲಿಸಿ ಅವರ ಕುಟುಂಬಕ್ಕೆ ಧ್ವಜವನ್ನು ನೀಡಿ ರಾಷ್ಟ್ರ ಪ್ರೇಮ ಮೆರೆದರು. ಇವರು 1950 ಎ ಸಿ ಬಟಾಲಿಯನ್ನಲ್ಲಿ ಭರ್ತಿಯಾಗಿದ್ದರು. ನಂತರ ಭರ್ತಿಯಾಗಿ ಟ್ರೈನಿಂಗ್ ಮುಗಿಸಿ ಯಾರ್ಡನ್ ಲಡಾಯಿ ಚೈನಾ ಜೋಡಿ ಅಟೆಂಡ್ ಮಾಡಿ ವಾಪಸ್ ಬಂದು ಜೀವಂತವಾಗಿ ಇಲ್ಲಿ ವಾಪಸ್ ಬಂದು ನಮ್ಮ ಸೀನಿಯರ್ ಆದಂತ ಮೊದಲು ಕೊಣ್ಣೂರು ಗ್ರಾಮದಲ್ಲಿ ಫಸ್ಟ್ ಮೊದಲು ಭರ್ತಿ ಆದಂತಹ ವ್ಯಕ್ತಿ ಅಂದರೆ ಭೀಮಪ್ಪ ಬೊರಗಲಿ ಅವರು. ಅವರು ಬಂದು ನಂತರ ಅದೇ ಥರ ಮೆಂಟಲಿ ಯಾವ ಥರ ಸರ್ವಿಸ್ ಮಾಡ್ಯಾರು ಅದೇ ಥರ ಇಲ್ಲಿ ಅವರು ರಿಟರ್ನ್ ಫಿಸಿಕಲ್ ಅವರು ಮೆಂಟಲಿ ಎಲ್ಲ ಶಾಶ್ವತವಾಗಿ ಇಟ್ಟುಕೊಂಡು ವಯಸ್ಸ ಬಂದಂತ ಹುಡುಗರಿಗೆ ಮನಸ್ಸಿನಲ್ಲಿ ದೇಶ ಸೇವೆ ಮೇನ ಮುಖ್ಯ ಅದನ್ನು ಮಾಡಿ ಬೇರೆಯವರು ನೌಕರಿ ಮಾಡಿ ಅಂತ ಹೇಳಿ ಬೋಧನ ತುಂಬಿ ಹುರುಪು ತುಂಬಿಸಿದ್ರು. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕಲಬುರಗಿಯಲ್ಲಿ ಅಖಿಲ ಕರ್ನಾಟಕ ಹಡಪದ ಸಮಾಜದವರು ರಸ್ತೆಯಲ್ಲಿ ದೀಡ್ ನಮಸ್ಕಾರ ಹಾಕಿ ವಿಭಿನ್ನ ರೀತಿಯ ಪ್ರತಿಭಟನೆ ನಡೆಸಿದ್ರು. ಇನ್ನು ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ದೀಡ್ ನಮಸ್ಕಾರ ಹಾಕುತ್ತಾ ಪ್ರತಿಭಟನೆ ನಡೆಸಿ ಬೇಡಿಕೆಗಳನ್ನ ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರು. ಇನ್ನು ಹಡಪದ ಸಮಾಜಕ್ಕೆ ಪ್ರತ್ಯೇಕ ಅಭಿವೃದ್ಧಿ ನಿಯಮ ಮಂಡಳಿ ಹಡಪದ ಸಮುದಾಯ ಭವನ ಗ್ರಾಮೀಣ ಭಾಗದಲ್ಲಿ ಕೌಟು ಕುಟೀರ ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗ ಒಂದಕ್ಕೆ ಸೇರಿಸಬೇಕು ಹೀಗೆ ಸುಮಾರು 9 ಬೇಡಿಕೆಗಳನ್ನಿಟ್ಟು ವಿವಿಧ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ರಾಜ್ಯಾದ್ಯಂತ ಚೌರ ಅಂಗಡಿಗಳನ್ನು ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಮನವಿ ಪತ್ರದಲ್ಲಿ ಎಚ್ಚರಿಸಿ ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಕಲ್ಲು ತುಂಬಿದ ಲಾರಿಯೊಂದು ಪಲ್ಟಿ ಹೊಡೆದ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಎಸ್ ಗೊಳ್ಳಹಳ್ಳಿ ಬಳಿ ನಡೆದಿದೆ. ಸದ್ಯ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದು ಕೈಗೆ ಗಂಭೀರ ಗಾಯವಾಗಿದೆ ಎಂದು ತಿಳಿದುಬಂದಿದೆ. ಇನ್ನು ರಾತ್ರಿಯಾದ್ದರಿಂದ ರಸ್ತೆಯ ಪಕ್ಕದಲ್ಲಿದ್ದ ಕಾರಿನಲ್ಲಿ 5 ಜನ ವಿಶ್ರಾಂತಿ ಪಡೆಯುತ್ತಿದ್ದು ಲಾರಿ ಪಲ್ಟಿ ಹೊಡೆದರೂ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಿಲ್ಲದೆ ಎಲ್ಲರೂ ಪಾರಾಗಿದ್ದಾರೆ. ಇನ್ನು ಈ ಪ್ರಕರಣ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ನಡೆದಿದೆ.
ಕೋಲಾರ ಜಿಲ್ಲೆಯ ಲಕ್ಕೂರು ಗ್ರಾಮದ ಸರ್ಕಾರಿ ಶಾಲೆಯ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಸೇರಿದಂತೆ ಹಳೆ ವಿದ್ಯಾರ್ಥಿಗಳು ಒಟ್ಟಿಗೆ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇನ್ನು ಮಾನೂರು ತಾಲೂಕಿನ ಲಕ್ಕೂರು ಹೋಬಳಿಯ ಪ್ರೌಢಶಾಲೆಯಲ್ಲಿ ಮೊದಲು ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ದಾಖಲಾಗುತ್ತಿದ್ದರು. ಆದರೆ ಕ್ರಮೇಣವಾಗಿ ಖಾಸಗಿ ಶಾಲೆಗಳ ಅಭ್ಯರದ ಮಧ್ಯೆಯೂ ಇಂದಿಗೂ ಶಾಲೆಯಲ್ಲಿ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಓದುತ್ತಿದ್ದಾರೆ. ಇನ್ನು ಶಾಲೆ ಸಭಾಂಗಣದಲ್ಲಿ ಆಯೋಜಿಸಿದ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಶಾಲೆಯಿಂದ ಓದಿ ಅಬಕಾರಿ ಡಿಸಿಯಾಗಿದ್ದ ಮಂಜುನಾಥ್ ಹಾಗೂ ಹಲವು ಹುದ್ದೆಗಳನ್ನು ಅಲಂಕರಿಸಿದ ಗಣ್ಯರು ಸೇರಿದಂತೆ ಗ್ರಾಮದ ಹಿರಿಯ ಮುಖಂಡರು ಭಾಗಿಯಾಗಿದ್ದರು. ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ಕಾರ್ಯದರ್ಶಿ ನಂಜಪ್ಪ ತಿರುಗೇಟು ನೀಡಿದ್ದಾರೆ. ಇನ್ನು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನನ್ನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ, 40 ವರ್ಷದಿಂದ ನಾನು ಕಾರ್ಯನಿರ್ವಹಿಸಿದ್ದೇನೆ ಎಂದು ಹೇಳಿದರು. ಇನ್ನು ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ಕುಣಿತಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ಸ್ಥಾನ ದಿನದಿಂದ ದಿನಕ್ಕೆ ರಂಗೇರುತ್ತಿದೆ ಹಾಗೂ ಹೊಸ ಹೊಸ ಬದಲಾವಣೆಗಳು ನಿಯಮಗಳು ಸೃಷ್ಟಿಯಾಗುತ್ತಿವೆ. ಆದರೆ ಈಗ ಇಲ್ಲಸಲ್ಲದ ಆರೋಪಗಳು ಹೊರಿಸಿದ್ದಾರೆ. ನಾನು ಇನ್ನೂ ಬೇಕಾದಷ್ಟು ನನ್ನ ಕೈಯಿಂದ ಸಂಘಕ್ಕೆ ಹಾಕೊಂಡು ನಾನು ಸಂಘ ನಿರ್ವಹಿಸ್ಕೊಂಡು ಬಂದಿದ್ದೇನೆ ಹೊರತು ನಾನು ಸಂಘದಿಂದ 10 ಪೈಸ ಮಿಸ್ ಆಪರೇಷನ್ ಮಾಡಿಲ್ಲ. ಬೇಕಾದರೆ ಯಾವೇ ಅಧಿಕಾರಿ ಬಂದು ನನ್ನನ್ನು ಇದು ಮಾಡಿದ್ರು ನಾನು ಓಕೆ ಪುಸ್ತಕಗಳು ಕೊಡ್ತೀನಿ ನೋಡಲಿ, ಆಡಿಟ್ ರಿಪೋರ್ಟ್ಸ್ ಕೊಡ್ತೀನಿ ನೋಡಲಿ, ನಾನು ಯಾವ ಒಂದು ಮಿಸ್ ಆಪರೇಷನ್ನು ಕೊಡಲಿಲ್ಲ. ಇಲ್ಲಸಲ್ಲದ ಮೇಲೆ ನನ್ನ ಆರೋಪ ಹೊರಿಸಿ ನನಗಿಲ್ಲದೆ ಮನಸ್ಸು ಇದು ಮಾಡಂಗೆ ಮಾಡ್ತಿದ್ದಾರೆ. ಕೋಲಾರದ ಕೆರೆಗಳಿಂದ ಅಕ್ರಮ ಮಣ್ಣು ಲೂಟಿ ಮುಂದುವರೆದಿದ್ದು, ಕೆರೆಯಿಂದ ಅನುಮತಿ ಇಲ್ಲದೆ ಮಣ್ಣು ಸಾಗಿಸಿದ್ದ ಅಡ್ಡೆ ಮೇಲೆ ತಹಶೀಲ್ದಾರ್ ದಾಳಿ ನಡೆಸಿ ಒಂದು ಟಿಪ್ಪರ್ ಹಾಗೂ ಜೆಸಿಬಿ ವಶಕ್ಕೆ ಪಡೆದಿದ್ದಾರೆ. ಇನ್ನು ಕೋಲಾರ ನಗರದ ಹೊರವಲಯದ ಅಮ್ಮಿರಹಳ್ಳಿ ಕೆರೆಯಲ್ಲಿ ನಿರಂತರವಾಗಿ ಮಣ್ಣು ಹಾಗೂ ಮರಳು ಲೂಟಿಯಾಗುತ್ತಿದ್ದು ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತ ಎಷ್ಟು ದಿನ ನೋಡಿಯೋ ನೋಡದಂತೆ ಸುಮ್ಮನಿತ್ತು. ಇದೀಗ ಎಚ್ಚೆತ್ತುಕೊಂಡಿರೋ ಕೋಲಾರ ತಹಶೀಲ್ದಾರ್ ಶೋಭಿತಾ ಮಣ್ಣು ತೆಗೆದು ಸಾಗಣೆ ಮಾಡುತ್ತಿದ್ದ ಟಿಪ್ಪರ್ ಹಾಗೂ ಒಂದು ಜೆಸಿಬಿಯನ್ನ ವಶಕ್ಕೆ ಪಡೆದಿದ್ದಾರೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ವಾಟೆ ಗ್ರಾಮದ ಶರಣಪ್ಪ ಲಕ್ಷಣ ಅವಟಿ ಎಂಬವರ ತೋಟದಲ್ಲಿ ಆಕಸ್ಮಿಕವಾಗಿ ವಿದ್ಯುತ್ ಕಂಬ ಬಿದ್ದು 850 ಟನ್ ಕಬ್ಬಿಗೆ ಬೆಂಕಿ ಬಿದ್ದ ಘಟನೆ ನಡೆದಿದೆ. ಸುಮಾರು 3 ಲಕ್ಷದಷ್ಟು ಬೆಳೆ ಹಾನಿಯಾಗಿದೆ. ಕೂಡಲೇ ಕೆಬಿ ಅಧಿಕಾರಿಗಳು ಹಾಗೂ ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ಬಂದು ಈ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆ ಹಾಕಿದ್ದಾರೆ. ಅಗ್ನಿಶಾಮಕದವ್ರು ಕರ್ಸಿರೇನ್ರಿ? ಅಗ್ನಿಶಾಮಕದವ್ರು ಬರೋದ್ರಾಗ ಸುಟ್ಟೆ ಬಿಟ್ಟಿತ್ರಿ. ಎಷ್ಟು ಸುಟ್ಟೈತ್ರಿ? 5 ಎಕರೆ 3 ಗುಂಟ ಹೊಲ್ದಾಗ ಸುಮ್ ಸ್ವಲ್ಪ ಹೋದ್ರಿ. 10% ಉಳ್ದಾರಿ? ಒಂದ್ 1/2 ಎಕರೆ ಉಳ್ದೈತೆ. ಫಸ್ಟ್ ಎಷ್ಟು ಲಾಸ್ ಐತ್ರಿ? ಅಬಕಾರಿ ಡಿಸಿ ವಿರುದ್ಧ ಮದ್ಯ ಮಾರಾಟಗಾರರು ತಿರುಗಿ ಬಿದ್ದ ಘಟನೆ ಹಾವೇರಿಯಲ್ಲಿ ನಡೆದಿದೆ. ಹಾವೇರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡುತ್ತಿರುವ ಮದ್ಯ ಮಾರಾಟಗಾರರು ಅಬಕಾರಿ ಉಪಾಯುಕ್ತ ನಾಗಶೇನ್ ವಿರುದ್ಧ ಲಂಚದ ಆರೋಪ ಮಾಡಿದ್ದಾರೆ. ಇನ್ನು ನಾಗಶೇನ್ ಅವರನ್ನ ಅಮಾನತು ಮಾಡುವಂತೆ ಅವರ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಪ್ರತಿಭಟನೆಯಲ್ಲಿ 100ಕ್ಕೂ ಹೆಚ್ಚು ಅಧಿಕ ಮಂದಿ ಮಾರಾಟಗಾರರು ಭಾಗಿಯಾಗಿದ್ದರು. ಶಂಕರಾಚಾರ್ಯರ ವಿಚಾರಧಾರೆ ಮನೆ ಮನೆಗೆ ತಲುಪಿಸುವ ಮತ್ತು ರಾಷ್ಟ್ರಮಟ್ಟದಲ್ಲಿ ಶಂಕರ ಜಯಂತಿ ಆಚರಣೆ ಏಕರೂಪದಲ್ಲಿ ಆಚರಿಸುವ ನಿಟ್ಟಿನಲ್ಲಿ ಶೃಂಗೇರಿ ಜಗದ್ಗುರು ಶ್ರೀ ವಿದುಶೇಖರ ಭಾರತಿ ಸನ್ನಿಧಾನ ಅವರ ದಿವ್ಯಾಧ್ಯಕ್ಷತೆಯಲ್ಲಿ ಇಂದು ರಾಷ್ಟ್ರಮಟ್ಟದ ವಿಚಾರಗೋಷ್ಠಿ ನಡೆಯಿತು. ಇನ್ನು ನಾಳೆ ಕೂಡ ವಿಚಾರಗೋಷ್ಠಿ ನಡೆಯಲಿದ್ದು ಸಾಕಷ್ಟು ವಿಚಾರಗಳು ಚರ್ಚೆಯಾಗಲಿವೆ. ಇನ್ನು ವಿಚಾರಗೋಷ್ಠಿಯಲ್ಲಿ ರಾಜ್ಯದ ವಿವಿಧ ಸಾಧುಸಂತರು, ಮಹಾಂಡೇಲೇಶ್ವರು, ಮಠಾಧೀಶರು ಶೃಂಗೇರಿಯಲ್ಲಿ ನಡೆಯುತ್ತಿರುವ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದರು. ಚನ್ನಗಿರಿಯ ಹಿರಿಮೆ ಎಂದೇ ಖ್ಯಾತಿಗಳಿಸಿರುವ ತುಮ್ಕೋಸ್ ಮತದಾನ ವಿಚಾರ ಹೈಕೋರ್ಟ್ ಮೆಟ್ಟಿಲಿರುತ್ತು. ಅಡಿಕೆ ನಾಡು ಎಂದೇ ಖ್ಯಾತಿಗಳಿಸಿರುವ ಚನ್ನಗಿರಿ ತಾಲೂಕಿನಲ್ಲಿ ಬೆಳೆಗಾರರ ಹಿತ ಕಾಪಾಡಲು ಪ್ರಾತಿನಿಧಿಕ ಸಂಸ್ಥೆ ತುಮಕೋಸ್ ತಲೆ ಎತ್ತಿ ನಿಂತಿದೆ. ಆದರೆ ಸರ್ಕಾರ ಸಂಘದ ಹೊಸ ಕಾನೂನು ಜಾರಿಯಿಂದ
50% ಷೇರುದಾರ ಸದಸ್ಯರು ಮತದಾನದ ಹಕ್ಕು ಕಳೆದುಕೊಂಡಿದ್ದಾರೆ. ಇನ್ನು ತುಮಕೂಸು ಬರೋಬ್ಬರಿ 12,277 ಸದಸ್ಯರನ್ನು ಒಳಗೊಂಡಿದೆ. ಇದನ್ನರಿತ ತುಮಕೂಸು ಹೈಕೋರ್ಟ್ ಮೆಟ್ಟಿಲೇರಿತ್ತು. ಮನವಿ ಆಲಿಸಿದ ಕೋರ್ಟ್ 1995 ಸಹಕಾರ ಸಂಘಗಳ ಕಾಯ್ದೆಯನ್ವಯ ಎಲ್ಲರಿಗೂ ಮತದಾನಕ್ಕೆ ಮತ್ತು ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ಮಾಡಿಕೊಟ್ಟಿದೆ. 2020-21 ಸಾಲಿನ ಆಯವ್ಯಯ ಸಲಹಾ ಸಭೆ ಮೈಸೂರಿನ ಮಹಾನಗರ ಪಾಲಿಕೆಯಲ್ಲಿ ನಡೆದಿದೆ. ಪಾಲಿಕೆಯ ನವೀಕೃತ ಕೌನ್ಸಿಲ್ ಸಭಾಂಗಣದಲ್ಲಿ ನಡೆಯುತ್ತಿರುವ ಸಭೆಯಲ್ಲಿ ಮೇಯರ್ ತಸ್ನಿಂ ಅಧ್ಯಕ್ಷತೆಯಲ್ಲಿ ಆರಂಭವಾಗಿ 2020-21 ಸಾಲಿನ ಆಯವ್ಯಯ ತಯಾರಿಕೆಗೆ ಅಭಿಪ್ರಾಯ ಮತ್ತು ಸಲಹೆಯನ್ನು ಮೇಯರ್ ಪಡೆದಿದ್ದಾರೆ. ಇನ್ನು ಪಾಲಿಕೆ ಸದಸ್ಯರು, ಮಾಜಿ ಮೇಯರ್ಗಳು, ಹಿರಿಯ ಮುಖಂಡರು ಸಭೆಯಲ್ಲಿ ಭಾಗಿಯಾಗಿದ್ದರು. ಬಾಡಿಗೆ ರೇಟ್ ಸುಮಾರು 10-15 ವರ್ಷದಿಂದ ಸುಮಾರು ಕೌನ್ಸಿಲ್ನಲ್ಲಿ ಸರ್ಕಾರದ ನಿರ್ಣಯ ಬಂದಿದೆ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನಲ್ಲಿ ಚುನಾವಣಾಧಿಕಾರಿಗಳಿಗೆ ಶಾಸಕ ಎಂಎಸ್ ಸೋಮಲಿಂಗಪ್ಪ ಎಚ್ಚರಿಕೆ ನೀಡಿದ್ದಾರೆ. ನಾಮಪತ್ರ ಸಲ್ಲಿಸಲು ಇಂದು ಅಂತಿಮ ದಿನವಾಗಿದ್ದರಿಂದ ನೂಕುನುಗ್ಗಲು ಹೆಚ್ಚಾಗಿತ್ತು. ಆದರೆ ಅಧಿಕಾರಿಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ತಿಳಿದ ಶಾಸಕರು ಕಚೇರಿಯಲ್ಲಿ ಯಾಕೆ ಇಷ್ಟು ಜನ ಕುಳಿತಿದ್ದಾರೆ ಎಂದು ತಾಲೂಕು ಕಚೇರಿಯಲ್ಲಿ ಚುನಾವಣಾಧಿಕಾರಿಯೂ ಆಗಿರುವ ಕಲ್ಯಾಣ ಇಲಾಖೆಯ ಶಾಶೂರ್ ಅವರಿಗೆ ಕರ್ತವ್ಯ ಸರಿಯಾಗಿ ನಿಭಾಯಿಸುವಂತೆ ಎಚ್ಚರಿಕೆ ನೀಡಿದರು. ಮೈಸೂರಿನ ನಂಜನಗೂಡಿನ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಟೀಂ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇನ್ನು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ನಾವು 11 ಜನ ಕೂಡ ಸಚಿವರಾಗುತ್ತೇವೆ, ಇದರಲ್ಲಿ ಯಾವುದೇ ಅನುಮಾನ ಬೇಡ ಎಂದು ಹೇಳಿದ್ದಾರೆ. ಇನ್ನು ವಿಶ್ವನಾಥ್ ಅವರಿಗೆ ಸಚಿವ ಸ್ಥಾನ ಕೊಡಿ ಅಂತ ಕೂಡ ನಾವು ಆಗ್ರಹಿಸಿದ್ದೇವೆ, ಇನ್ನು ಮುಂದಿದ್ದನ್ನ ಮುಖ್ಯಮಂತ್ರಿ ಮತ್ತು ಹೈಕಮಾಂಡ್ ನೋಡಿಕೊಳ್ಳುತ್ತೆ ಎಂದು ಹೇಳಿದ್ದಾರೆ. ನೋಡ್ರಿ, ಒಂದ್ ಕೆಲವು ವಿಷಯ ಬರಂಗ್ ಪ್ರಶ್ನೆ ಬರೋಲ್ಲ. ವಿಶ್ವನಾಥ್ ಅವ್ರ ಬಗ್ಗೆ, ವಿಶ್ವನಾಥ್ ಅವ್ರಿಗೆ ಮುಖ್ಯಮಂತ್ರಿ ಬೇಡ ಅಂತದ್ ನಿಜ, ಆದ್ರೆ ಅವ್ರಿಗೆ ಮಂತ್ರಿ ಹಾಕಿ ಕೊಡಬೇಕು ಅಂತ ನಾವು ಆಗ್ರಹ ಇದೆ. ಕೊನೆಯ ತೀರ್ಮಾನ ಹೈಕಮಾಂಡ್ ತಗೋತೆ, ಯಾಕೆ ವಿಶ್ವನಾಥ್ ಅವರು ನಮ್ಮ ಟೀಮಿನ ಬಂದಂತರ ನಮಗೊಂದು. ಮೈಸೂರಿನಲ್ಲಿ ಸಿದ್ದರಾಮಯ್ಯ ವಿರುದ್ಧ ರಮೇಶ್ ಜಾರಕಿಹೊಳಿ ವಾಗ್ದಾಳಿ ನಡೆಸಿದ್ದಾರೆ. ಎಸ್ಟಿ ಸೋಮಶೇಖರ್ ಮತ್ತು ಡಾಕ್ಟರ್ ಸುಧಾಕರ್ ಮಾತು ಸುಳ್ಳು ಎಂದಿರುವ ಅವರು, ವಿಶ್ವನಾಥ್ನನ್ನ ರಾಜಕೀಯ ಗುರುಗಳು, ಅವರಿಗೆ ಸಚಿವ ಸ್ಥಾನ ಕೊಡಿ ಎಂದು ಈಗಲೂ ಆಗ್ರಹ ಮಾಡುತ್ತಿದ್ದೇನೆ. ಇನ್ನು ನಮ್ಮನ್ನ ಕಾಂಗ್ರೆಸ್ ಅತಂತ್ರ ಮಾಡಿ ಬೀದಿಗೆ ತಂದು ನಿಲ್ಲಿಸಿದ್ದಾರೆ, ಆದರೆ ನಾವು ಧೃತಿಗೆಡದೆ ಗೆದ್ದು ಬಂದಿದ್ದೇವೆ, ಎಂದಲ್ಲ ನಾಳೆ ನಾವು ಸಚಿವರಾಗುತ್ತೇವೆ ಎಂದು ಹೇಳಿದ್ದಾರೆ. ಈಗ ಏನಾರು ಡೆಡ್ಲೈನ್ ಕೊಟ್ಟು ಹೇರು, ರಾಜೀನಾಮೆ ಕೊಡ್ತು ಹೇರು, ತಾವು ತಮ್ಮ ಅನಿಸಿಕೆ ಬಂದಾಗ ಮಾಧ್ಯಮದಲ್ಲಿ ಕೊಡ್ತಾರೆ. ಅವ್ರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರು ವಿವಾಹ ಮಾಡೋದಕ್ಕೆ ಅದು ಉತ್ತರ ಇಲ್ಲ. ಮತ್ತು ಮಾಧ್ಯಮದಲ್ಲಿ ಭಾಳ ಸುಳ್ಳು ಪ್ರಚಾರ ಮಾಡ್ತಾರೆ. ಇನ್ನು ಕೆಲವೊಂದು ದಿನದಲ್ಲಿ ಮಾಧ್ಯಮದ ವಿಚಾರ ಎಲ್ಲರೂ ಜನ ಭಾಳ ಜನ ಒಪ್ಪುವುದಿಲ್ಲ. ಸರ್, ಎಸ್ ಟಿ ಸೋಮಶೇಖರ್ ಹೇಳಿದ ಬೈಟ್ನ ನಾವು ಪ್ಲೇ ಮಾಡೋದು ಹೌದು ಇರಲಿ. ಅವರು ನೋಡಿ, ಎಸ್ ಟಿ ಸೋಮಶೇಖರ್ ಕೊನೆಗಳಿಗೆಲ್ಲ ಬಂದರು, ಮೊದಲು ಡೇ ಒನ್ದಿಂದ ಮಾಡಿದವರು ನಾವು, ಶಂಕರು, ಎಲ್ಲ ಕೆಲವು ವಿಷಯ ಸೋಮಶೇಖರ್ ಗೊತ್ತಿಲ್ಲ, ಸುಧಾಕರ್ ಗೊತ್ತಿಲ್ಲ. ಅವ್ರು ಮಾತಾಡಿದ್ರು, ಅವ್ರು ಅನಿಸಿಕೆ ಮಾತಾಡಿದ್ರು, ಬಟ್ ಅದೆಲ್ಲ ಸುಳ್ಳು. ನಾವು ಗೆದ್ದಂಥ 11 ಜನ ಮತ್ತು ನಮ್ಮ ಶಂಕರ್ ಅವರು ಮಂತ್ರಿ ಮಾಡ್ಕೊತ ಆಗ್ರಹ ಮಾಡ್ತಾರೆ. ಒಂದು ಮಾತು ಕೊಟ್ಟರೆ ಗೆದ್ದಂಥ 11 ಜನ ಮತ್ತು ಶಂಕರ್ ಅವರು 12 ಜನ ಮಂತ್ರಿ ಮಾಡ್ತಾರೆ. ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳು ಹಾಗೂ ಸಹಕಾರ ಸಂಘಗಳಲ್ಲಿ ಬಯೋಮೆಟ್ರಿಕ್ ಸರ್ವರ್ ಸಮಸ್ಯೆಯಿಂದಾಗಿ ವಿತರಣೆಯಾಗದ ಪಡಿತರದಿಂದ ನಾಗರಿಕರಲ್ಲಿ ಆತಂಕ ಮನೆ ಮಾಡಿದೆ. ಇನ್ನು ವಿತರಣಾ ಸಮಸ್ಯೆಯನ್ನು ಬಗೆಹರಿಸಲು ಆಹಾರ ನಾಗರಿಕ ಸರಬರಾಜು ಮತ್ತು ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳ ಮಾಲೀಕರು ಹಾಗೂ ಪಡಿತರ ವಿತರಕರ ಸಂಘದ ಪದಾಧಿಕಾರಿಗಳು ಹಾಗೂ ಸಹಕಾರ ಸಂಘಗಳ ಕಾರ್ಯದರ್ಶಿಗಳ ಸಭೆಯು ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಕಚೇರಿ ಆವರಣದಲ್ಲಿ ನಡೆಯಿತು. ಕಡಿಮೆ ಇದ್ದಲ್ಲಿ
ಓದಿದ್ರಲ್ಲಿ ಸಮಯಾವಕಾಶ ಕಡಿಮೆ ಇದ್ದಲ್ಲಿ ಜರೂರ್ ಆಗಿ ಚಕ್ರಿಸ್ಕೊಡಿ ಕೊಟ್ಟು ವಿತರಣೆ ಮಾಡತಕ್ಕಂಥ ಎಲ್ಲನೂ ವಿತರಣೆ ಮಾಡಿ ನಮಗೆ ವಾಪಸ್ ಕೊಡಬೇಕು ಅಂತ ಹೇಳಿದ್ರಿ. ಇಲ್ಲಿ ಉಳಿದಿರೋದು 7 ದಿವಸದಲ್ಲಿ 80 ಕ್ವಿಂಟಲ್ ಇರೋದವ್ರೆ, 150 ಕ್ವಿಂಟಲ್ ಇರೋದವ್ರೆ, 70 ಕ್ವಿಂಟಲ್ ಇರೋದವ್ರೆ. ಅವ್ನು ಹೆಂಗೆ ವಿತರಣೆ ಮಾಡ್ತಾನೆ, ಯಾವ ಥರ ಕೊಡ್ತಾನೆ ಹೇಳಿ. ಒಂದು ಕಡೆ ಜಾಸ್ತಿ ಆಯ್ತು ಡಿ ಸಿ ಆಫೀಸ್, ಅದು ಡಿ ಟಿ ಓ ಆಗಿಲ್ಲ. ಆಗ ನೀವೇನು ಮಾಡಿದ್ರೆ ಕೊಟ್ಬಿಟ್ಟು ಅದು ಅಪ್ಲೋಡ್ ಆಗಿಲ್ಲ ಸಿ ವಿ ಮೈನಸ್. ನೀವು ದೇವಲಿ ಅಂಗಡಿ ಮಾಲೀಕರೇ ತಪ್ಪು ಮಾಡೋರು ಅನ್ನೋ ಏನು ಒಂದು ಕಾನ್ಸೆಪ್ಟ್ ಇದೆ, ಅದನ್ನು ಹೋಗ್ಲಾಡಿಸಿ ಅಧಿಕಾರಿ ವರ್ಗದಲ್ಲಿ ಇವತ್ತು ಏನು ಇದಿದೆ, ಬಯೋಮೆಟ್ರಿಕ್ ಇದೆ, ಬಯೋಮೆಟ್ರಿಕ್ ತೊಂದರೆಯಿಂದ ಸರ್ವರ್ ಬರದೆ ಇರೋದ್ರಿಂದ ಹಿಂಗಾಯ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದನ್ನು ಸಾರ್ವಜನಿಕರು ಅರಿತು ನಮ್ಮನ್ನು ನಮ್ಮ ಸೇವೆಯನ್ನು ನೀವು ಪರಿಗಣಿಸಬೇಕು ಅಂತ. ಈ ನಾನು ಕಲ್ಲು ಬಂಡೆ ಇದ್ದಂತೆ ನಾನು ಯಾವತ್ತೂ ಕರಗಲ್ಲ, ಮಂತ್ರಿ ಸ್ಥಾನ ನೀರಿನ ಮೇಲೆ ಗುಳ್ಳೆ, ಈಗ ಎತ್ತಿನ ಬಂಡಿಯಲ್ಲಿ ಬಂದೆ, ಆ ಬಂಡಿ ಮುಂದೆ ಊಟದ ಕಾರು ಲೆಕ್ಕವೇ ಇಲ್ಲ ಎಂದು ದಾವಣಗೆರೆಯಲ್ಲಿ ಎಂಪಿ ರೇಣುಕಾಚಾರ್ಯ ತಿರುಗೇಟು ನೀಡಿದ್ದಾರೆ. ಊಟದ ಕಾರು ಬೇಕು ಎನ್ನುವರಿಗೆ ಮಂತ್ರಿ ಮಾಡಬೇಡಿ ಎಂಬ ಬಸವನಗೌಡ ಯತ್ನಾಳ್ ಹೇಳಿಕೆಗೆ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಕೆಂಚಿಕೊಪ್ಪ ಗ್ರಾಮದಲ್ಲಿ ತಿರುಗೇಟು ನೀಡಿದ ರೇಣುಕಾಚಾರ್ಯ, ನಾನು ಸಚಿವ ಸ್ಥಾನ ಆಕಾಂಕ್ಷಿ ಅಂತ ಹೇಳಿದ್ದು ನಿಜ, ಊಟದ ಕಾರು ಲೆಕ್ಕಕ್ಕೆ ಇಲ್ಲ, ನನಗೆ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ, ಅಧಿಕಾರ ಶಾಶ್ವತ ಅಲ್ಲ, ಯಾರೇ ಟೀಕೆ ಮಾಡಿದ್ರೂ ಪರವಾಗಿಲ್ಲ, ನಾನು ಬಂಡೆಯಂತಿದ್ದೇನೆ. ಇನ್ನು ಸಿಎಂಗೆ ಪರಮಾಧಿಕಾರ ಇದೆ ಅವರು ಹಾಗೂ ಕೇಂದ್ರದ ವರಿಷ್ಠರು ಸೇರಿ ಸಚಿವ ಸ್ಥಾನ ತೀರ್ಮಾನ ಮಾಡುತ್ತಾರೆ, ಇನ್ನು ನನಗೆ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ ಎಂದು ಹೇಳಿದರು. ಯಾರು ಏನು ಟೀಕೆ ಮಾಡಿ ಏನ್ ಮಾಡಿ, ನಾನು ಒಂಥರ ಕಲ್ಲು ಬಂಡೆ ಇದ್ದಂಗೆ, ಬಂಡೆ ಕರಗಲ್ಲ ಜನರ ಮಧ್ಯೆ. ನನಗೇನು ಈ ಅಧಿಕಾರ ಶಾಶ್ವತ ಅಲ್ಲ, ಶಾಶ್ವತ ಯಾವುದು, ಜನರ ಪ್ರೀತಿ, ಕ್ಷೇತ್ರ ಅಭಿವೃದ್ಧಿ, ಈ ಮಂತ್ರಿ ಸ್ಥಾನ ಇವೆಲ್ಲ ಇದಕ್ಕೆ ಕೇವಲ ಕ್ಷಣ ಅಷ್ಟೇ, ಕ್ಷಣ ಮಾತ್ರ, ನೀರಿನ ಮೇಲೆ ಗುಳ್ಳೆ ಇದ್ದಂಗೆ. ಆದರೆ ಎಲ್ಲಿವರೆಗೂ ನನ್ನ ಜನರ ಪ್ರೀತಿ ವಿಶ್ವಾಸ ಇರುತ್ತೋ, ಜನ್ಮಭೂಮಿ ಕರ್ಮಭೂಮಿ, ನಾನು ಇಲ್ಲೇ ಬದುಕ್ತೀನಿ, ಇಲ್ಲೇ ಸಾಯ್ತೀನಿ. ಯಾರಿ ಬೇಕಾ ಗೂಟ ಕಾರು, ನನ್ನ ಜನರ ಪ್ರೀತಿ ಇರುವವರೆಗೆ ನೋಡಿ, ಎತ್ತಿನ ಬಂಡಿಲಿ ಬಂದೆ, ಎಂತ ಉತ್ಸಾಹ, ನನಗೆ ಖುಷಿ ಆಯ್ತು, ಸಂತೋಷ ಆಯ್ತು. ಆ ಬಂಡಿ ಮುಂದೆ ಈ ಗೂಟದ ಕಾರು ಯಾವ ಲೆಕ್ಕ ಇಲ್ಲ. ನನಗೆ ಎತ್ತಿನ ಬಂಡಿ, ನನಗೆ ಎತ್ತಿನ ಬಂಡಿನ ಶಾಶ್ವತ, ನನಗೇನು ಬೇಕಾಗಿಲ್ಲ, ನನಗೆ ಎತ್ತಿನ ಬಂಡಿ ಸಾಕು, ಜಟ್ಕ ಬಂಡಿ ಹೊಡ್ಕೊಂಡು ಹೋಗ್ತೀನಿ ಬಿಡು. ಇದೇಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ವರಾಜ್ ಎಕ್ಸ್ಪ್ರೆಸ್ ಕನ್ನಡ. ನಾನು ಜಯಶ್ರೀ.